ನನ್ನ ಕೃಪಾಶೀರ್ವಾದ ನಿನ್ನ ಮೇಲೆ ಸದಾ ಇದ್ದೇ ಇರುತ್ತದೆ. ಸಾಕು ತಾಯಿ, ನನ್ನ ಜನ್ಮ ಸಾರ್ಥಕ ಆಯಿತು. ನಾನಿಲ್ಲಿದ್ದೀನಿ. ರೇವತಿ 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 ರೇವತಿ. ನಾನಿನ್ನ ನೋಡ್ತೀನೋ ಇಲ್ವೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನ್ ಕೈಲಿ ಅದನ್ನ ಹೇಳಕ್ಕೆ ಆಗ್ತಿಲ್ಲ. ನಿನ್ನ ನೋಡ್ಬೇಕು ಅನ್ನೋ ಆಸೆ ನನಗೂ ಇತ್ತು. ಆದ್ರೆ ಏನ್ ಮಾಡೋದು, ನನಗೆ ನಮ್ಮೂರಲ್ಲಿ ತುಂಬಾನೇ ಕೆಲ್ಸ ಇತ್ತು. ನಿಮ್ಮನ್ನ ನೋಡ್ಬೇಕು ಅಂತ ನಾನು ಸಾಕಷ್ಟು ಸಲ ಪ್ರಯತ್ನ ಪಟ್ಟೆ. ನೀವ್ ಹೋದ ದಾರಿಯಲ್ಲೆಲ್ಲ ಹೋದೆ, ಆದ್ರೆ ನೀವ್ ಕಾಣ್ಲೇ ಇಲ್ಲ. ಆದ್ರೆ ಕೊನೆಗೂ ನೀವು ಇವಾಗ ಬಂದ್ರಲ್ಲ, ಅಷ್ಟೇ ಸಾಕು ನನಗೆ. ನನ್ನ ನೋಡ್ಬೇಕು, ನನ್ನನ್ನ ಮಾತಾಡಿಸ್ಬೇಕು ಅಂತ ನಿನ್ನಲ್ಲೂ ಅಷ್ಟೊಂದಿದ್ಯಾ? ನೋಡ್ಬೇಕು ಅನ್ನೋದು ಅಷ್ಟೇ ಅಲ್ಲ, ನಿಮ್ ಜೊತೆಲೇ ಇರ್ಬೇಕು ಅನ್ನೋ ಆಸೆ ಇದೆ. ನಾನ್ ಹೇಳ್ದಾಗ ಕೇಳಿದ್ರೆ ನನ್ನನ್ನ ನೋಡ್ಬೋದು, ಮಾತಾಡಿಸ್ಬೋದು, ನನ್ ಜೊತೆಲೇ ನೀನ್ ಇರ್ಬೋದು ರೇವತಿ. ಏನ್ ಮಾಡ್ಬೇಕು ಹೇಳಿ, ಏನ್ ಮಾಡ್ಬೇಕು ಹೇಳಿ, ನಾನು ಅದನ್ನೆಲ್ಲ ಮಾಡ್ತೀನಿ. ಎಷ್ಟೇ ಕಷ್ಟ ಆದ್ರೂ ನಾನ್ ಮಾಡೇ ಮಾಡ್ತೀನಿ. ಕಳಮ ಕಳಮ, ನಾನ್ ನಿಮ್ಗೆ ಒಂದ್ ವಿಷಯ ಹೇಳ್ಬೇಕು. ಹೇಳು. ನಾನ್ ನಿಮಗೋಸ್ಕರ ಯಾವ ತ್ಯಾಗಕ್ ಬೇಕಾದ್ರೂ ಸಿದ್ಧವಾಗಿದ್ದೀನಿ. ಬೇಕಾದ್ರೆ ನನ್ ಪ್ರಾಣ ಕೂಡ ಕೊಟ್ಬಿಡ್ತೀನಿ. ನೀನ್ ಪ್ರೀತಿಯಿಂದ ನನ್ನ ಅಮ್ಮ ಅಂತ ಹೇಳ್ತಾ ಇದೀಯ, ನಾನೇನ್ ಪ್ರಾಣ ಕೇಳ್ತೀನಾ? ನಾನು ಅಷ್ಟೊಂದು ಕಡಕಿ ಅಲ್ಲಮ್ಮ.
ಆದರೆ ಅಮ್ಮ ಅಮ್ಮ ಏನು ಮಾಡಬೇಕು ಹೇಳಿ ಹೇಳಿ ನಾನೊಬ್ರು ಪ್ರಾಣ ತೆಗಿಬೇಕು ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ನೀನ್ ಸಹಾಯ ಮಾಡಿದ್ರೆ ಸಾಕು ಮಾಡ್ತೀನಿ ಮಾಡ್ತೀನಿ ನಿಮಗೋಸ್ಕರ ನನ್ನ ಪ್ರಾಣ ಕೊಡಕ್ಕೆ ಸಿದ್ಧವಾಗಿದ್ದೀನಿ ನೀನು ಬೇರೆಯವ್ರ ಪ್ರಾಣ ತೆಗಿಯಲ್ವಾ ಸ್ವಾಮಿಗಳೇ ನಾನು ದೇವರಲ್ಲ ಈ ಪರಿಸರ ಈ ಪ್ರಕೃತಿ ನಿಮ್ಮ ದೇವರು ನೀವು ಪ್ರಕೃತಿನ ಆರಾಧಿಸಬೇಕು ಅದನ್ನ ಬಿಟ್ಟು ನೀವು ಅಪಚಾರ ಮಾಡಿದ್ರಿ ನಾವೇನ ಅಪಚಾರ ಮಾಡಿದೀವಿ ಸಿದ್ಧಲಿಂಗ ಸ್ವಾಮಿಗಳೇ ಬರಿ ಅಪಚಾರ ಮಾಡಿಲ್ಲ ಅವಮಾನನೂ ಮಾಡಿದಿರಾ ಯಾರಿಗೆ ನಿಮ್ಮೂರಿನ ಜಲದೇವತೆಗೆ ನೀವು ಮಾಡಿದ ಪಾಪ ನೀವು ಮಾಡಿದ ಅನ್ಯಾಯ ನೀವು ಮಾಡಿದ ಅವಮಾನ ಈಗ ನಿಮಗೆ ಗೊತ್ತಾಗಿದೆ ಅಲ್ವಾ ನಡೀರಿ ನಿಮ್ಮ ಊರಿನ ಜನನ ಕರ್ಕೊಳ್ಳಿ ನದಿ ಅದರ ಸುತ್ತಮುತ್ತ ಎಲ್ಲ ಸ್ವಚ್ಛ ಮಾಡೋಣ ಆಯ್ತು ಸ್ವಾಮಿ ಆಯ್ತು ನೀನು ಹಿಂದೆ ಒಂದು ಕಾಡಿಗೆ ಹೋಗಿದ್ದೆ ಗೊತ್ತಾ ಹೌದು ಹೌದು ಅಲ್ಲಿ ನಿನಗೆ ಒಂದು ಹಾವು ಕಚ್ಚಿತ್ತು ನೆನಪಿದೆಯಾ ಹಾವು ಕಚ್ಚಿತು ಕಚ್ಚಿತು ಆಗ ಹಾವು ಕಚ್ಚಿದ್ರು ನಿನಗೇನು ಆಗದೆ ನಿನ್ನ ಕಾಪಾಡಿದ್ಯಾರು ಯಾರು ನಾನೇ ನಿಜವಾಗ್ಲೂ ಯಾಕೆ ನನ್ನ ಮೇಲೆ ನನ್ನ ಮಾತಿನ ಮೇಲೆ ನಿನ್ ನಂಬಿಕೆ ಇಲ್ವಾ ಏನ್ ಕಾಳಮ್ಮ ನಿನ್ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಏನ್ ಮಾಡ್ಬೇಕು ಅಂತ ನೀನ್ ಹೇಳು ನಾನ್ ಮಾಡ್ತೀನಿ ನೀನ್ ಕಾಡಿಗೆ ಹೋಗಿದ್ಯಲ್ಲ ಅದೇ ಜಾಗಕ್ಕೆ ನೀನ್ ಮತ್ತೆ ಹೋಗ್ಬೇಕು ಹೋಗ್ತೀನಿ ಅಲ್ಲಿ ನನ್ನ ಒಬ್ಬ ಶಿಷ್ಯ ಸಿಗ್ತಾನೆ ನಿನಗೆ ಶಿಷ್ಯಂದ್ರು ಇದಾರ ನನ್ನ ಶಕ್ತಿ ಸಾಮರ್ಥ್ಯ ನಿನಗಿನ್ನೂ ಗೊತ್ತಿಲ್ಲ ನೀನು ಹೋಗಿ ನನ್ನ ಶಿಷ್ಯರನ್ನ ಭೇಟಿ ಮಾಡು ಆವಾಗ ನಿನಗೆ ಗೊತ್ತಾಗತ್ತೆ ಅವರಿಂದ ನಿನ್ನ ಶಕ್ತಿ ಸಾಮರ್ಥ್ಯನ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೀಗಾಗಲೇ ನಿನ್ನ ಬಗ್ಗೆ ಎಲ್ಲ ಗೊತ್ತಾಗಿದೆ
ಆದ್ರೆ ಇಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳೋದಂತಾನೆ ಗೊತ್ತಾಗ್ತಿಲ್ಲ. ಆ ಸಿದ್ಧಲಿಂಗನ ಹೆಸರು ನಿನ್ನ ಬಾಯಲ್ಲಿ ಬರಲಿ. ಆ ಸಿದ್ಧಲಿಂಗನ ಹೆಸರು ನನ್ನ ಬಾಯಲ್ಲ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು ಅನ್ನೋ ಗಾದೆ ಎಲ್ಲ ಕಡೆ ಇದೆ, ಅದನ್ನು ನೀನು ಪಾಲಿಸು. ಎಲ್ಲ ಕಡೆ ಅಂದ್ರೆ ಮುಂದೆ ನಿನಗೆ ಎಲ್ಲ ಅರ್ಥ ಆಗತ್ತೆ. ಸರಿ, ನೀವು ಹೇಳಿದಾಗೆ ಕೇಳ್ತೀನಿ. ಇವತ್ತಿಂದ 7 ದಿನದ ನಂತರ ನನ್ನ ಇಬ್ಬರು ಶಿಷ್ಯಂದ್ರಲ್ಲಿ ಒಬ್ಬರನ್ನ ನೀನು ಕಾಡಲ್ಲಿ ಭೇಟಿಯಾಗ್ತೀಯ. ಅವನ್ ಹೇಳ್ದಾಗ ಕೇಳು, ನಾನು ಹೇಳ್ದಾಗೆ ಸುಳ್ಳಿನ ನಾಟಕ ಮಾಡು. ಆಗ್ಲೇ ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೊರಗೆ ಬರ್ತೀಯ. ನಾನು ಹೇಳ್ದಾಗೆ ನನ್ನ ಶಿಷ್ಯನ ಭೇಟಿ ಮಾಡ್ತೀಯಲ್ವಾ? ಆಯ್ತು. ನಮಗೆ ಜೀವದಾಯಿ, ಅದಕ್ಕೆ ಅವಳನ್ನ ಜನನಿ ಜಾಹ್ನವಿ ಅಂತ ಹೇಳೋದು. ನೀರಿಲ್ಲದೆ ನಾನು ನೀವಲ್ಲ ಸಕಲ ಚರಾಚರ ಜೀವಿಗಳು ಸಹ ಬದುಕೋದಿಲ್ಲ. ನಾವು ಹುಟ್ಟಿದಾಗ ನಮ್ಮನ್ನ ಸ್ವಚ್ಛ ಮಾಡೋದಕ್ಕೆ ನೀರು ಬೇಕು. ನಾವು ಸಾಯೋವಾಗ ನಮ್ಮ ಮುಕ್ತಿಗೆ ತುಳಸಿ ತೀರ್ಥಕ್ಕೆ ಬಿಲ್ವ ತೀರ್ಥಕ್ಕೆ ನೀರು ಬೇಕು. ಕೊನೆಗೆ ನಮ್ಮ ಚಿತಾಭಸ್ಮನ ಬಿಡೋದಕ್ಕೂ ನೀರು ಬೇಕು. ಇಂಥ ಪವಿತ್ರವಾದ ಗಂಗೆನ ಮಲಿನ ಮಾಡೋದು ಸರಿನಾ? ನೆಲ, ಜಲ, ಅಗ್ನಿ, ವಾಯು, ಆಕಾಶ ಇವ್ಯಾವುದೂ ನಮ್ಮಿಂದ ಏನೂ ನಿರೀಕ್ಷೆ ಮಾಡೋದಿಲ್ಲ. ಬದಲಾಗಿ ನಾವು ಅವರಿಂದ ಎಲ್ಲವನ್ನೂ ನಿರೀಕ್ಷೆ ಮಾಡ್ತೀವಿ. ಹೀಗಿರುವಾಗ ಜಲನ ನಾವು ಮಲಿನ ಮಾಡದೆ
ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ಉಚಿತವಾಗಿ ಸಿಗುತ್ತೆ ಅಂತ ನಾವು ನೀರನ್ನು ವ್ಯರ್ಥ ಮಾಡಬಾರ್ದು. ವ್ಯರ್ಥ ಮಾಡಿದ್ರೆ ಮುಂದೆ ನಮಗೆ ತೊಂದರೆ ಆಗುತ್ತೆ. ನಮ್ಮ ನಿಮ್ಮ ಹೊಲಗಳಲ್ಲಿ ಬೆಳೆ ಬೆಳೆಯೋದಕ್ಕಾಗೋದಿಲ್ಲ. ಬೆಳೆ ಬೆಳೆದೇ ಇದ್ದರೆ ನಮಗೆ ಆಹಾರ ಸಿಗೋದಿಲ್ಲ. ಈಗ ನೀವು ನರಳ್ತಾ ಇದ್ರಲ್ಲ, ಹಾಗೆ ಹಸುವಿನಿಂದ ನರಳಬೇಕಾಗುತ್ತೆ. ಭೂಮಿಯಲ್ಲಿ 70% ನೀರಿದೆ, ಹಾಗೆ ನಮ್ಮ ದೇಹದಲ್ಲೂ 70% ನೀರಿದೆ. ಇಂಥ ನೀರನ್ನು ಮಲಿನ ಮಾಡೋದಾಗಲಿ ವ್ಯರ್ಥ ಮಾಡೋದಾಗಲಿ ಮಾಡಬಾರ್ದು. ಹಾಗೆ ಮಾಡಿದ್ರೆ ನಮ್ಮ ಸಾವನ್ನು ನಾವೇ ತಂದುಕೊಂಡ ಹಾಗೆ. ನಮ್ಮ ತಪ್ಪು ನಿಮ್ಮ ಮಾತಿನಿಂದ ಅರ್ಥ ಆಯ್ತು ಸಿದ್ದಲಿಂಗ ಸ್ವಾಮಿಗಳೇ. ಇನ್ನು ಮುಂದೆ ನಾವನ್ನಾಗಲಿ ನಮ್ಮೂರಿನ ಜನ ಆಗಲಿ ಹಿಂದೆ ಮಾಡಿದ ತಪ್ಪನ್ನ ಖಂಡಿತ ಮಾಡಲ್ಲ. ಹಾಗಂತ ಮಾತು ಕೊಡ್ತೀರಾ? ಖಂಡಿತ ಕೊಡ್ತೀವಿ. ನೀವು ಮಾತು ಕೊಡಬೇಕಾಗಿರೋದು ನನಗಲ್ಲ, ಸರಿಯೂ ಮಾತೆಗೆ. ಹಿಂದೆ ನಮಗೆ ಗೊತ್ತಿಲ್ಲದೆ ಮಾಡಿದ ತಪ್ಪನ್ನ ಮುಂದೆ ನಾವು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಸದಾ ನಿನ್ನ ಗೌರವಿಸ್ತೀವಿ ತಾಯಿ, ನಿನ್ನ ಪೂಜಿಸ್ತೀವಿ ತಾಯಿ. ಹಿಂದೆ ನಾವು ಮಾಡಿದ ತಪ್ಪನ್ನ ಕ್ಷಮಿಸು. ನಾವು ಜಲನ ರಕ್ಷಣೆ ಮಾಡಿದ್ರೆ ಜಲ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಇದೇ ಸಾರ್ವಕಾಲಿಕ ಸತ್ಯ. ತಾಯಿಗೆ ಬಾಗ್ನ ಅರ್ಪಿಸೋಣ. ತಂದನ ಕಡಿತಾನಿ ತಂದಾನೋ, ತಂದನ ಕಡಿತಾನಿ ತಂದಾನೋ, ತಂದನ ಕಡಿತಾನಿ ತಂದ, ತಂದನ ಕಡಿತಾನಿ ತಂದ, ತಂದನ ಕಡಿತಾನೋ ತಂದಾನೋ. ಹೊಯ್ಯಾರೆ 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 ಹೋಗಿ ಮಾಡ್ಕೊಂಡು ಬಂದೆ. ಶಕ್ತಿ ಸಾಮರ್ಥ್ಯ ಅಗಾಧ. ನಿಮ್ಮ ಮುಂದೆ ನಾವು ಅಣುಗಳು. ನಾನು ಅಗಾಧವಾಗಿದ್ರು, ನೀವು ಅಣುವಾಗಿದ್ರು ನಿಮ್ಮ ಸಹಾಯ ನನಗೆ ಬೇಕೇ ಬೇಕು. ಅಗತ್ಯವಾಗಿರುತ್ತೆ ತಾಯಿ, ಯಾಕೆಂದರೆ ನಾವು ನಿಮ್ಮ ಋಣವನ್ನು ಈ ಜನ್ಮದಲ್ಲಿ ಮಾತ್ರವಲ್ಲ ಮತ್ಯಾವ ಜನ್ಮದಲ್ಲೂ ತೀರಿಸಲು ಸಾಧ್ಯವಿಲ್ಲ. ತಾಯಿ, ಇಲ್ಲಿ ಯಾಕೆ ಇಳಿಸಿದ್ರಿ? ಇದೇ ಪ್ರಶಸ್ತವಾದ ಜಾಗ. ಯಾವುದಕ್ಕೆ ತಾಯಿ? ನಮ್ಮ ಕಾರ್ಯ ಸಾಧನೆಗೆ. ಅಂದ್ರೆ? ತಾಳ್ಮೆಯಿಂದ ನೋಡ್ತಾ ಇರಿ.
ಇನ್ನು ಮುಂದೆ ನಮ್ಮ ಕಾರ್ಯ ಪ್ರದೇಶ ಇದು, ಮುಂದಿನ ವಾಸ ಕೂಡ ಇಲ್ಲೇ. ಇಲ್ಲೇ ಇದ್ದುಕೊಂಡೇ ನಮ್ಮ ಶತ್ರು ಸಿದ್ಧಲಿಂಗನಿಂದ ನಮ್ಮ ರಕ್ಷಣೆ ಮಾಡಿಕೊಳ್ಳಬೇಕು. ಸಿದ್ಧಲಿಂಗ, ನಿನ್ನ ಸಾವಿನ ಸವಾರಿ ಈ ಕ್ಷಣದಿಂದ ಶುರುವಾಯಿತು. ಜಲ ಜೀವದಾಯಕ, ಜಲ ಸಂರಕ್ಷಣೆ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ. ಜಲನ ಸಂರಕ್ಷಣೆ ಮಾಡಿದ್ರೆ ತಾಯಿ ಸಂತೋಷ ಪಡ್ತಾನೆ, ಆ ಪರಮೇಶ್ವರ ಸಂತೃಪ್ತ ಆಗ್ತಾನೆ. ಸದ್ಯಕ್ಕೆ ನನ್ನ ಪ್ರಯಾಣ ಜಲ ತತ್ವದ ಕಡೆಗೆ.